ಸರ್ ಆಕ್ಚುಲಿ ನಿದ್ದೆ ಇಲ್ಲ, ತುಂಬ ಒದ್ದಾಡಿದ್ವಿ ಇಬ್ರು, ಯಾಕೆಂದರೆ ಇಬ್ರು ಪ್ರಮೋಷನ್ಗೆ ಓಡಾಡ್ತಿದ್ದೀವಿ ಆ್ಯಂಡ್ ತುಂಬ ಸುತ್ತಾಟ, ಹುಬ್ಳಿ ಧಾರವಾಡ ಮೈಸೂರು ಎಲ್ಲ ಕಡೆ ಸುತ್ತಾಡ್ತಿದ್ದೀವಿ. ಅಲ್ಲೇ ಸುತ್ತದು ಸರ್, ಸುತ್ತೋದಕ್ಕೆ ಗಿರ್ಕಿ ಗಿರ್ಕಿ ಹೊಡಿ ಅಂತ. ಅದು ಎಲ್ಲ ಕ್ಯಾರೆಕ್ಟರ್ಗಳನ್ನು ಸುತ್ತ ಹೊಡಿಯುತ್ತೇವೆ ಈ ಸಿನಿಮಾದಲ್ಲಿ. ಗಿರ್ಕಿಡಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಸುತ್ತಾ ಇರುತ್ತೆ. ಸೊ ಅದಕ್ಕೇ ಇದಕ್ಕೆ ಸೂಕ್ತವಾಗಿರೋದು ಒಂದು ಸರ್ಕಲ್ಲು ಅನ್ನೋದು ಈ ಥರದ್ದು ಒಂದು ಪ್ಲ್ಯಾನ್ ಇದ್ದಾಗ ಸೊ ಇದಕ್ಕೆ ಗಿರ್ಕಿ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಗಿರ್ಕಿ ಅಂತ ಇಟ್ಟಿದ್ವಿ. ಹ್ಞೂ ಸರ್, ಜೀವನದಲ್ಲಿ ತುಂಬ ಗಿರ್ಕಿ ಹೊಡೆದಿದ್ವಿ, ಅದು ಸೂಕ್ತವಾಗಿದೆ ಗಿರ್ಕಿ. ಮತ್ತೆ ಗಿರ್ಕಿ ಹೊಡಿಬಾರ್ದು ಅಂತ ಈ ಗಿರ್ಕಿ ಎಲ್ರಿಗೂ ಒಂದು ಗಿರ್ಕಿ ಹೊಡೆದು ಗೆಲ್ಲಿ ಅಂತ ಹೇಳಿ ಇಟ್ರು. ಎಸ್ ಸರ್, ನಂದು ಲೈಕ್ ನನ್ನ ಹೆಸರು ಆ್ಯಕ್ಚುಲಿ ಶಶಿಕುಮಾರ್ ಅಂತ ಇದ್ದಿದ್ದು. ಸೊ ಈ ಗಿರ್ಕಿ ಸಿನಿಮಾಗೆ ಬಂದಮೇಲೆ ನಾನು ವಿಲೋಕ್ ರಾಜ್ ಅಂತ ನಿನ್ನ ಚೇಂಜ್ ಮಾಡಿಕೊಂಡೆ. ಸೊ ವಿಶ್ವಣ ಆಗಿರ್ಬೋದು ಮತ್ತು ನಮ್ಮ ಭುವನಚಂದ್ರ ಅಂತ ಇದ್ದಾರೆ, ಸೊ ಅವರು ಕೋಪಿಡಿದರು. ಅವರು ಸಹ ಹೇಳಿ ಈ ಥರ ನೇಮ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಸಿನಿಮಾಗೆ ನನಗೆ ಹೊಸ ನಾಮಕರಣ ಮಾಡಿದ್ರು, ವಿಲೋಕ್ ರಾಜ್ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ಒಂದು ನೇಮ್ ಪರಿಚಯ. ಸೊ ಈ ಹಿಂದೆ ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಅಂದರೆ ಮೇಜರ್ ಹೀರೋ ಆಗಿ ಅದು ಸಿನಿಮಾ ಮಾಡಿಲ್ಲ. ATMM ಆಗಿರ್ಬೋದು, ಡಾಟ್ರಾ ಪಾರತಮ್ಮ ಆಗಿರ್ಬೋದು, ಹಾಗೆ ಯಶೋ ಜೊತೆ ಮಾಸ್ಟರ್ ಪೀಸ್ ಆಗಿರ್ಬೋದು. ಸೊ ಇದಿಷ್ಟು ನಾನು ಈ ಹಿಂದೆ ಮಾಡಿದಂಥ ಸಿನಿಮಾಗಳು. ಸಿನಿಮಾದಲ್ಲಿ ಟೀಸರ್ ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ, ಈ ಪೋಸ್ಟರ್ ನೋಡಿದ್ರೆ ವಿಲನ್ ತರ ಲುಕ್ ಕೊಟ್ಟಿದ್ದೀರಾ, ಇನ್ನೊಂದು ಪೋಸ್ಟರಲ್ಲಿ ಲವರ್ ಬಾಯ್ ತರ ಹೀರೋಯಿನ್ ಜೊತೆ ಇದ್ದೀರಾ, ಏನು ಮಾಡ್ತಾ ಸರ್? ಸರ್ ಅದೇ ಏನು ಮಾಡ್ತಿದ್ದಾನೆ ಅಂತ ನೋಡೋದೇ ಒಂದು ಕುತೂಹಲ. ಸೊ ಈ ಗಿರ್ಕಿ ಇದೆಯಲ್ಲ, ಇದಕ್ಕೆ ಹೇಳ್ತಿರೋದು. ಸೊ ಏನಿವನು ಅನ್ನೋದೇ ಕುತೂಹಲ. ಇಲ್ಲಿ ನನ್ನ ವಿಲನ್ನ, ಕಾಮಿಡಿಯನ್ನ, ಪೊಲೀಸ ಏನು ಅನ್ನೋದೇ ಒಂದು ಕುತೂಹಲ. ಥ್ರಿಲ್ಲರ್ ಜಾನರ್ ಆದ್ದರಿಂದ ಸಸ್ಪೆನ್ಸ್ ಇದೆ. ಆ ಸಸ್ಪೆನ್ಸ್ ರಿವೀಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಕತೆ, ಚೆನ್ನಾಗಿ ಹೆಣ್ದಿದ್ದಾರೆ, ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಿರ್ದೇಶಕರು. ಪ್ರತಿಯೊಂದು ಪಾತ್ರನೂ ಭಾಳ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಾನೇನು ಇಷ್ಟು ದಿವಸ ಒಂದು ಕಾಮಿಡಿಯನ್ನಾಗಿ ನೀವು ನೋಡ್ತಾ ಇದ್ರಿ, ಬಟ್ ಈ ಚಿತ್ರದಲ್ಲಿ ಅದಕ್ಕೆ ಮೀರಿ ಎಲ್ಲ ಥರದ ಒಂದು ಜಾನರ್ಸು ಇದ್ರ ಒಳಗಡೆ ಇದೆ. ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಇವೇನೇನು ಹೇಳಿದ್ರಿ ಅದೆಲ್ಲ ಇದೆ. ಸೊ ಅದು ಯಾವ ಯಾವ ಹಂತದಲ್ಲಿ ಏನೇನಾಗುತ್ತೆ ಅನ್ನೋದೇ ಕುತೂಹಲ. ಇಲ್ಲ, ಫಸ್ಟ್ ಸಿನಿಮಾ ಇದೇ ಆಗಬೇಕು ಅಂತ ನಾನು ಚೂಸ್ ಮಾಡ್ಕೊಂಡಿಲ್ಲ. ಸೊ ಈ ಹಿಂದೆ ನಾನು ಲೈಕ್ ವಿಲನ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು. ಸೊ ನಾನು ವಿಶ್ವಣ್ಣ ಅವರು ಈ ಹಿಂದೆ ಒಂದು ಸಿನಿಮಾ ಡಾಟರ್ ಆಫ್ ಪಾರತಮದಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಇಲ್ಲ ನೀನು ಹೀರೋ ಆಗಿ ಮಾಡ್ಬೋದು ಮಾಡೋಣ ಅಂತ ಹೇಳಿ ನಾವಿಬ್ಬರು ಜೊತೆ ಸೇರಿ ಮಾಡಿದ್ದೆ ಗಿರ್ಕಿ ಸಿನಿಮಾ. ಸೊ ಇಲ್ಲಿ ಈ ಸಿನಿಮಾದಲ್ಲಿ ಒಂದಷ್ಟು ನನಗೆ ಆ್ಯಕ್ಷನ್ಸ್ ಸೀಕ್ವೆನ್ಸ್ ಎಲ್ಲ ಇದ್ದಾಗ ಸೊ ಅದಕ್ಕೆ ಒಂದಷ್ಟು ಪ್ರಿಪೇರ್ ಮಾಡಿಕೊಂಡು. ಸೊ ನಾನು ಸ್ವಲ್ಪ ಈ ಹಿಂದೆ ಸ್ವಲ್ಪ ಈ ಸ್ಪೋರ್ಟ್ಸ್ ಈವೆಂಟ್ಸಲ್ಲೆಲ್ಲ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಸರ್, ಅಂದರೆ ಆ್ಯಕ್ಟರ್ ಆಗಿದ್ದರೆ ಪ್ರೊಡ್ಯೂಸ್ ಮಾಡಿದ್ದೀರಾ, ಸೊ ಹೆಂಗಿತ್ತು ಈ ಜರ್ನಿ? ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡೋದಂದರೆ ತುಂಬ ಚಾಲೆಂಜ್ಗಳಿರ್ತವೆ, ಅದ್ರ ಬಗ್ಗೆ ಸರ್? ಈಗ 6ನೇ ಕ್ಲಾಸು ಪಾಸಾಗೋದು ಒಂದು ದೊಡ್ಡ ಅಂಶ, ಅದಾದಮೇಲೆ SSLC ಪಾಸಾಗೋದಿದೆಯಲ್ಲ ಅದೊಂದು ದೊಡ್ಡ ವಿಷಯ, ಯಾಕಂದರೆ ಜೀವನವೇ ಬದಲಾಗತ್ತೆ. ಹಾಗೆ ಇಷ್ಟು ದಿವಸ ಒಂದು 6ನೇ ಕ್ಲಾಸಲ್ಲಿ ಪಾಸಾಗ್ತಾ ಬಂದಿದ್ದೆ, ಏಕದಮ್ ಈಗ ಒಂದು SSLC ಬಂದಿದ್ದೀನಿ ಅನ್ನೋ ಫೀಲು. ಈ ರಿಸಲ್ಟು ನನ್ನ ಜೀವನ ರೂಪಿಸುತ್ತೆ, ಬದಲಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಒಂದು ಹೊಸತನ ಇದೆ, ಒಂದು ಯಾವುದರಲ್ಲೂ ರಿಸ್ಕ್ ತೊಗೊಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಒಂದಿನ ಯಾವುದಕ್ಕಾದರೂ ಒಂದು ರಿಸ್ಕ್ ತೊಗೊಳ್ಳೇಬೇಕು, ಆ ರಿಸ್ಕ್ ತೊಗೊಂಡಿದ್ದೀನಿ. ನಮ್ಮ ಜನತೆ ಅದಕ್ಕೆ ಆಶೀರ್ವಾದ ಮಾಡ್ತಾರೆ, ಎಲ್ಲೂ ನನಗೆ ಸೋಲಿಸೋದಕ್ಕೆ ಜಾಗ ಕೊಡೋದಿಲ್ಲ, ಆ ಸ್ಥಾನಕ್ಕೆ ನಾನು ಬರೋದಕ್ಕೆ ಜನ ಬಿಡೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಈ ಒಂದು ಸಿನಿಮಾ ಮಾಡಿದ್ದೀನಿ. ಎಸ್, ಅದನ್ನು ರಿಸ್ಕು ಅಂತ ಅಂದ್ಕೊಳ್ಳದೆ ನನ್ನ ಚಿತ್ರರಂಗದಲ್ಲಿ ನನ್ನ ಕನಸಿನ ವಿಚಾರಗಳು ಅಂತ ಹೇಳ್ತೀನಿ. ಸಿ, ಆ ಸಾಂಗ್ ಆ್ಯಕ್ಚುಲಿ ಕದಿಯಲೇನು ಇರಲಿಲ್ಲ ಮುಂಚೆ ಸಿನಿಮಾದಲ್ಲಿ, ಇನ್ನೊಂದು ಸಾಂಗು ಇತ್ತು. ಆ ಸಾಂಗು ನಾನು ಕೇಳ್ತಾ ನಮ್ಮ ಸಿನಿಮಾದ ಒಂದು ಪ್ರಕಾರದಲ್ಲಿ ಇದ್ಯಾಕೋ ನಂಗೆ ಬೇಡ ಅನ್ನೋಕ್ಕೆ ಶುರುವಾಯಿತು. ನಾನು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ, ನಟನ ಕೆಲಸ ಮಾಡಿದ್ದೀನಿ. ಸೊ ಈ ಒಂದು ವಿಚಾರದಲ್ಲಿ ಸಂಗೀತ ಬಗ್ಗೆ ಜ್ಞಾನ ಏನಂತಂದರೆ ಒಳ್ಳೆ ಕೇಳುಗ ನಾನು, ಸಂಗೀತ ಕೇಳಿ ಸೌಂಡಿಂಗ್ ಚೆನ್ನಾಗಿರಬೇಕು. ಯಾಕೋ ನನಗೆ ಇದು ಈ ಸಿನಿಮಾಗೆ ಈ ಸಾಂಗ್ ಸೂಟ್ ಆಗ್ತಾ ಇಲ್ಲ, ಭಾಳ ಚೆನ್ನಾಗಿದೆ ಸಾಂಗು.
ಶೂಟ್ ಆಗ್ತಲ್ಲ ಅಂತ ಯೋಚನೆ ಮಾಡಿ ಆ ಸಾಂಗ್ನ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ರ್ ಹತ್ರ ಕೂತ್ಕೊಂಡು ಚರ್ಚೆ ನಡೆಯುತ್ತೆ. ಇದಕ್ಕೆ ಹಲವಾರು ಸರ್ತಿ ನಾವು ಗಲಾಟೆ ಕೂಡ ಮಾಡ್ಕೊಳ್ತೀವಿ. ಒಂದೊಂದು ತಿಂಗಳು ಮಾತಾಡೋದಿಲ್ಲ ನಾನು ಡೈರೆಕ್ಟ್ರು ಆ ಮಟ್ಟಕ್ಕೆ. ಒಂದು ಬಿಕಾಸ್ ಆಫ್ ಸಿನಿಮಾಗೋಸ್ಕರ, ಯಾವುದು ವೈಯಕ್ತಿಕ ಅಲ್ಲ, ಈ ಹಾಡು ಈ ಟ್ಯೂನ್ ಬೇಕು ಅಂತ ಹಠ ಹಿಡಿತೀನಿ. ಆವಾಗ ಇದು ಟ್ಯೂನ್ ಆಚೆ ಸಿಗುತ್ತೆ. ಆವಾಗ ಕಾಯ್ಕಿನಿ ಅವ್ರ ಕೇಳಿ ಬರೆಸ್ತೀವಿ. ಬರೆಸಿ ಆಚೆ ಬರೋವರೆಗೂ ನನಗೂ ಭಯ, ಬಟ್ ಬಂದ ನಂತರ ಅದ್ರ ಫ್ಲೇವರ್ ಬೇರೆ ಆಯಿತು. ಆ ಟ್ರ್ಯಾಕಲ್ಲಿ ಒಂದು ಫ್ಲೇವರ್ ಬೇರೆ ಆಯಿತು. ಆ್ಯಂಡ್ ಮೇನ್ ಸಿಂಗರ್ ಹಾಡಿಸಿದಾಗ ಅದ್ರ ಫ್ಲೇವರ್ ಬೇರೆ ಆಯಿತು. ಆ್ಯಂಡ್ ವಾಯ್ಸ್ ಮಿಕ್ಸ್ ಆದಾಗ ಆ್ಯಂಡ್ ಬ್ಯಾಲೆನ್ಸಿಂಗ್ ಆದಾಗ ಆ ಸೌಂಡಿಂಗ್ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಎಸ್, ಇದು ನಾನು ಅಂದ್ಕೊಂಡಿದ್ದು. ನಾನೇನು ಥಿಂಕ್ ಮಾಡಿದೆ ಪರ್ಫೆಕ್ಟ್ ಆಗಿದೆ ಅಂತ ಇವತ್ತು ಅದರ ರಿಸಲ್ಟು, ಅದರ ಪ್ರತಿಫಲ ಇದೆ. ಸರ್, ಈ ಸಿನಿಮಾದಲ್ಲಿ ನಿಮ್ದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ ಅಥವಾ ನಾಯಕ ನಟ ಇಬ್ಬರು ಹೀರೋ ಅಂತ ಕನ್ಸಿಡರ್ ಮಾಡಬೇಕು ಯಾವ ಥರ? ಸರ್, ಇಲ್ಲಿ ಇಬ್ಬರು ಹೀರೋಗಳು ಅಂತಲೇ ಆಗೋದು, ಬಟ್ ಮುಖ್ಯ ಈತ ಇರ್ತಾನೆ, ಆಮೇಲೆ ನಾನು ಇರ್ತೀನಿ. ಓಕೆ ಸರ್, ಅಂದರೆ ಈಗ ಟ್ರೈಲರಲ್ಲೆಲ್ಲ ಟೀಸರಲ್ಲೆಲ್ಲ ಮಾಸ್ ಎಲಿಮೆಂಟ್ಗಳು ನಿಮ್ಮದು ಕಾಣ್ತಾ ಇದೆ ಸರ್, ಬೇರೆ ಥರದ್ದು ಏನಾದರೂ ಇದೆಯಾ ಈಗ? ಅಂದರೆ ಮಾಸ್ ಲವ್ ಏನಾದರೂ ಕಾಮಿಡಿ ಆ ಥರ, ಅವ್ರು ಸರ್ ಕಾಮಿಡಿ ಮಾಡೇ ಮಾಡ್ತಾರೆ, ನಿಮ್ದು ಅವ್ರದ್ದು ಕಾಂಬಿನೇಷನ್ ಆ ಥರದ್ದು ಏನಾದರೂ ಇದೆಯಾ? ಅದೇ, ಒಂದು ಇನ್ನೋಸೆಂಟ್ ಲವ್ ನಿಮಗೆ ಸಿಗುತ್ತೆ ಈ ಸಿನಿಮಾದಲ್ಲಿ. ನನ್ನ ಒಂದು ದಿವ್ಯ ಕಾಂಬಿನೇಷನಲ್ಲಿ ಒಂದು ಅಮಾಯಕ ಪ್ರೀತಿಯನ್ನು ಸಿಗುತ್ತೆ. ಸೊ ಅದು ಬಿಟ್ಟರೆ ಒಂದು ಕಾಮಿಡಿನೂ ಸಹ ನಾನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ವಿಶ್ವಣ್ಣ ಅವ್ರ ಜೊತೆ. ಸೊ ಒಂದಷ್ಟು ಡೈಲಾಗ್ಸ್ಗಳಲ್ಲಿ ನಗ್ಸೋದಕ್ಕೂ ಟ್ರೈ ಮಾಡಿದ್ದೀನಿ. ಲವ್ ಇದೆ ಮತ್ತು ಆ್ಯಕ್ಷನ್ ಇದೆ. ಸೊ ಡ್ಯಾನ್ಸ್ ಸಹ ಮಾಡಿದ್ದೀವಿ. ಸೊ ಇದಿಷ್ಟು ಕಂಟೆಂಟ್ ಇದೆ ಸರ್. ಇಲ್ಲಿ ನಾನು ಹೇಳೋದಿಷ್ಟೇ. ಆ್ಯಕ್ಚುಲಿ ಇವನು ವಿಲೋಕ್ ಏನೇನು ಮಾಡಿದ್ದಾನೆ, ನಾನು ಆಫ್ಟರ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸರ್ತಿ ಡಿ ಟಿ ಎಸ್ ಅಲ್ಲಿ ನೋಡಿದಾಗ ನಾನೇ ಒಂದು ಎರಡು ಪಾಯಿಂಟಲ್ಲಿ ಹತ್ಬಿಟ್ಟಿದ್ದೀನಿ. ಸೊ ಆ ಮಟ್ಟಕ್ಕೆ ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾನೆ. ಅದು ನಾನು ಒಬ್ಬ ಕಲಾವಿದನ ಒಬ್ಬ ಕಲಾವಿದನ ಹೋಗೋದು ತುಂಬ ಕಷ್ಟ ಇದೆ, ಬಟ್ ನಂಗೆ ತುಂಬ ಹೆಮ್ಮೆ ಇದೆ, ಖುಷಿಯಾಗುತ್ತೆ. ಅವನಿಗೆ ಥಿಯೇಟ್ರ್ನಲ್ಲೂ ಅದೇ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ನನ್ನ ಆಸೆ. ನನಗೆ ಅನಿಸಿದ್ದು ಅದು ಒಂದು ಪರ್ಟಿಕ್ಯುಲರ್ ಆಗಿ ಅದು ಒಂದು ಇಂಟ್ರೊಡಕ್ಷನ್ಗೋಸ್ಕರ. ಯಾಕೆಂದರೆ ಇವಾಗ ಒಂದು ಜಲಕ್ಕು ಜನಕ್ಕೆ ಏನು ಬೇಕು ಈಗ ಬಂದ್ಬಿಟ್ಟು, ಈಗ ಲೈಕ್ ನಾನು ಹಿಂದೆಯಿಂದನು ಬಂದರೆ ನಮ್ಮ ಎನಸ್ರಾವು ಅಯ್ಯೋ ಇಲ್ಲ ಇಲ್ಲ ಅಂದರೆ ಒಂದು ಅದೊಂದು ಸೈನ್ ಅದು. ಹಾಗೆ ಆಫ್ಟರ್ ಈಗ ಮೆಜಟಾಕಿಸ್ ಬಂದಮೇಲೆ ಅವ್ರು ಆ ಗೊಂಗಲ್ಲಿ ಇರ್ತಾರೆ, ಅಟ್ಲೀಸ್ಟ್ ಒಂದು ಇರಲಿ, ಅವ್ನು ಪೆಪ್ಪು ಇರಲಿ ಅನ್ನೋಕ್ಕೋಸ್ಕರ ಅದೊಂದು ಪೀಸ್ ಮಾಡ್ಕೊಂಡಿದ್ದೀನಿ. ಹೊರತು ಎಂಟೈರ್ ಸಿನಿಮಾ ಅದೇ ಪಾತ್ರ ಮುಂದುವರಿಯಲ್ಲ. ಸರ್, ಇದು ಡಬಲ್ ಚಾಲೆಂಜ್ ಅಲ್ಲ, ತ್ರಿಬಲ್ ಚಾಲೆಂಜು ಹೌದು. ಯಾಕೆಂದರೆ ಈಗ ನಾವು ಬಿಡುಗಡೆ ಮಾಡದೆ ಹೋದರೆ ತಿರ್ಗಿ ನಾವು ನವಂಬರ್ ಡಿಸೆಂಬರ್ ಬರಬೇಕಾಗತ್ತೆ. ಡಿಸೆಂಬರ್ ಹೊತ್ತಿಗೆ ಏನಾಗುತ್ತೆ, ಬೇರೆ ಭಾಷೆ, ತೆಲುಗು ಭಾಷೆ ಇದೆ, ತಮಿಳ್ ಭಾಷೆ ಇದೆ, ಮಲಯಾಳಂ ಭಾಷೆ ಇದೆ, ಹಿಂದಿ ಭಾಷೆ ಇದೆ. ನಾವು ಬರೀ ಕನ್ನಡಿಗರು ನಮ್ಮ ಕನ್ನಡ ಥಿಯೇಟರ್ ಸಿಗೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಕನ್ನಡ ಸಿನಿಮಾ ಮಾಡಿ ಕನ್ನಡದವ್ರಿಗೆ ಥಿಯೇಟ್ರ್ ಸಿಗೋಲ್ಲ, ಕಷ್ಟ ಇದೆ. ಇನ್ನು ಆ ಸಂದರ್ಭದಲ್ಲಿ ಬಂತು ಅಂದರೆ ಎಲ್ಲ ದೊಡ್ಡ ಸಿನಿಮಾ ಬಂದ್ಬಿಡುತ್ತೆ. ಎದ್ದ ಆ ದೊಡ್ಡ ಸಿನಿಮಾದ ನಡುವೆ ನಾನು ಫೈಟ್ ಮಾಡೋಷ್ಟು ತಾಕತ್ತು ನನಗೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಸರ್. ಬಟ್ ನಾನು ಹೇಳೋದಿಷ್ಟೇ, ಜನ ಬರ್ತಿಲ್ಲ ಅನ್ನೋ ಪಾಯಿಂಟ್ ಇದೆಯಲ್ಲ ಸರ್, ಆ ಜನ ಬರ್ತಿಲ್ಲ ಅನ್ನೋ ಪಾಯಿಂಟ್ ಇಷ್ಟೇ. ದೊಡ್ಡ ಸಿನಿಮಾಗಳು ಬಂದಾಗ ಅದು ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಮಾಡಿರ್ತಾರೆ ಟಿಕೆಟ್ದು. ಆವಾಗ ಒಂದು ಬಿ ಫ್ಯಾಮಿಲಿ ಅಂದರೆ ಬಿ ಕ್ಯಾಟಗರಿ ಫ್ಯಾಮಿಲೀಸು, ಸಿ ಕ್ಯಾಟಗರಿ ಫ್ಯಾಮಿಲೀಸ್ ಏನಾಗಿರುತ್ತೆ, ಒಂದು ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂದರೆ ಒಂದು ಸರ್ತಿ 1,000 ರೂಪಾಯಿ ಬೇಕು ಸರ್. ಆಯಿತಾ ಸರ್, ಎಲ್ಲಿ ತನಕ ಅದಾಗುತ್ತೆ ಅವಾಗ ಅಲ್ಲಿಂದ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಅವ್ರ ಹತ್ರ ದುಡ್ಡು ಕಮ್ಮಿ ಆಗುತ್ತೆ ಸರ್. ಆಟೋಮೆಟಿಕ್ ಇದು ನನ್ನ ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಿರೋವಂಥ ವಿಷಯ. ಆಯಿತಾ, ಅವಾಗೇನಾಗುತ್ತೆ, ಸಿನಿಮಾ ನೋಡಬೇಕು ಅನ್ನೋ ಆಸೆ ಇದ್ದರೂ ಕಾಸಿರಲ್ಲ ಸರ್. ಆಯಿತಾ, ಇದನ್ನೇ ಈ ಕಾನ್ಸೆಪ್ಟ್ ಇಟ್ಕೊಂಡು ಆಂಧ್ರ ಪ್ರದೇಶದಲ್ಲಿ ಟಿಕೆಟ್ ರೇಟನ್ನು ಕಮ್ಮಿ ಮಾಡ್ತಾರೆ ಸರ್. ಅರ್ಥ ಆಯ್ತಾ, ತಮಿಳ್ನಾಡಲ್ಲೂ ಟಿಕೆಟ್ ರೇಟ್ ಕಮ್ಮಿ ಇದೆ ಸರ್. ಈಗ ದೊಡ್ಡ ಪಿಕ್ಚರು ಒಂದು ವರ್ಷಕ್ಕೆ ಒಂದು ಒಬ್ರದ್ದು ಒಂದು ಬರ್ಬೋದು ಹತ್ರ, ಅದನ್ನ ಫೈಟು ತಮಿಳು ತೆಲುಗು ಎಲ್ಲ ಸೇರಿಸಿ. ಬಟ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಗಳಿಗೆ ನಿಜವಾಗ್ಲೂ ಸಣ್ಣ ಪಿಕ್ಚರು ಜೀವಾಳ ಸರ್. ಆ ಸಣ್ಣ ಪಿಕ್ಚರ್ ಜೀವಾಳ ಆಗಬೇಕಾದ್ರೆ ಥಿಯೇಟ್ರ್ ಏನು ಟಿಕೆಟ್ ಬೆಲೆ ಏನಿದೆ ಕಮ್ಮಿ ಇಟ್ಟಾಗ ಏನಾಗುತ್ತೆ, ಅವನ ಎಂಟರ್ಟೈನ್ಮೆಂಟು ಕಮ್ಮಿ ಸಿಗ್ತಾ ಇದೆ ಅಂಥೇಳಿ ಎಲ್ಲರೂ ಬರ್ತಾರೆ. ಆಯಿತಾ, ಈ ಉತ್ತರ ಕರ್ನಾಟಕ ವಿಭಾಗ ಆಗಿರ್ಬೋದು, ಬೇರೆ ಯಾವುದೋ ವಿಭಾಗ ಆಗಿರ್ಬೋದು, ಅವನೊಂದು ಅಷ್ಟೊತ್ತು ಎಂಜಾಯ್ ಮಾಡಬೇಕಪ್ಪ ಅಂತ ಬರಬೇಕಾದ್ರೆ ಅವ್ನು ಕಾಸಿಗಿದೆಯಲ್ಲ ಅಯ್ಯೋ ಅನ್ನೋ ಥರ ಬರಬಾರ ಸರ್. ಅಲ್ಲೆಲ್ಲೋ ಒಂದು ಕಡೆ ನಾವು ಎಡುತ್ತಾ ಇದ್ದೀವಿ ಅನ್ನೋದು ನನ್ನ ಒಂದು ಏನು
ಏನು ನನ್ನ ಹುಡುಕಾಟದ ವಿಚಾರ ಇದು ನಮ್ಮ ವಾಣಿಜ್ಯ ಮಂಡಳಿಯವರು ಸ್ವಲ್ಪ ಗಮನ ಹರಿಸಬೇಕು. ಈಗ ಬಹುಶಃ ಭಾಮ ಹರೀಶ್ ಸರ್ ಇದ್ರ ಬಗ್ಗೆ ಎಲ್ಲ ಅವರು ಗ್ರಹಿಸ್ಕೊಂಡಿರ್ತಾರೆ. ಅವರೆಲ್ಲ ಒಂದು ಕಡೆ ಎಲ್ಲ ನಿರ್ಮಾಪಕರಿಗೂ ಹೆಲ್ಪ್ ಆಗಬೇಕು, ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ಹೆಲ್ಪ್ ಆಗಬೇಕು, ಎಕ್ಸಿಬಿಟರ್ಸ್ಗೂ ಹೆಲ್ಪ್ ಆಗಬೇಕು. ಆ ಥರದ್ದೇನಾದರೂ ಅವ್ರ ಸಿನಿಮಾ ತೊಳ್ಳಬೇಕು. ಇಲ್ಲ ಅಂತಂದರೆ ಕರ್ನಾಟಕದ ಒಳ್ಳೆ ಒಳ್ಳೆ ಎಂಟರ್ಟೈನ್ ಮಾಡೋ ಥಿಯೇಟರ್ಸ್ ಎಲ್ಲ ಒಡೆದು ಮಾಲ್ ಮಾಡ್ತಾರೆ. ಆವಾಗ ಎಲ್ಲ ನಿರ್ಮಾಪಕರು ಎಲ್ಲಿಗೆ ಬರ್ತಾರೆ? ನಾನು ವಿಶ್ವ ಒಬ್ಬ ಅಲ್ಲ, ಪ್ರತಿಯೊಬ್ಬ ನಿರ್ಮಾಪಕ ಎಲ್ಲಿಗೆ ಬರ್ತಾನೆ ಅಂತ ಯೋಚನೆ ಮಾಡಬೇಕು. ಸರ್, ನನ್ನ ಕತೆ ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ಚಿಕ್ಕ ಚಿತ್ರ ಮಾಡೋಣ ಅಂತ ಹೊರಟಿದ್ದೆ ಸರ್, ನಾನು ನನ್ನ ವಿರಾಟ್ ವಿಲೋಕ್ ಚಿಕ್ಕ ಸಿನಿಮಾ ಮಾಡೋಣ ನಮ್ಮ ಯೋಗ್ಯತೆಗೆ ಅಂತ ಶುರು ಮಾಡೋಣ ಅಂತ ಒಂದು ಚಿಕ್ಕ ಬಜೆಟ್ ಶುರು ಮಾಡೋಣ ಅಂತ ಹೊರಟಿದ್ದೆ ಸರ್. ಇಲ್ಲಿಂದ ಸರ್ ಹಿಂಗಾಯಿತು ಸರ್. ಆ ಬಜೆಟ್ ನಾನು ಮಾಡಿದ್ದೀನಿ ಸರ್. ನಿರ್ದೇಶಕರಿಗೆ ಏನೆಲ್ಲ ಬೇಕು ಒಂದು ದೊಡ್ಡ ಸಿನಿಮಾಗೆ, ಏನು ನಿಮಗೆ ಎಕ್ವಿಪ್ಮೆಂಟ್ಸ್ ಬೇಕು, ನಿಮ್ಗೆ ಏನು ಲೈಟಿಂಗ್ಸ್ ಬೇಕು, ಎಲ್ಲವನ್ನೂ ಕೊಟ್ಟಿದ್ದೀನಿ ಸರ್, ಪ್ರೊವೈಡ್ ಮಾಡಿದ್ದೀನಿ. ಆ್ಯಂಡ್ ಕ್ಯಾರವನಿಂದ ಹಿಡಿದು ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿದ್ದೀನಿ ಸರ್. ಅಂದರೆ ಅನಗತ್ಯವಾಗಿ ಎಲ್ಲಿ ಖರ್ಚಾಗ್ತಿತ್ತು, ನಾನೊಬ್ಬ ಸಿನಿಮಾದವನಾಗಿ ಇಷ್ಟು ವರ್ಷ ಅನುಭವಿಸ್ತವನಾಗಿ ಅಲ್ಲಿ ಕಟ್ ಮಾಡ್ತಿದ್ದೆ ಹೊರತು ಇನ್ನೇನು ಸಿನಿಮಾಗೆ ಬೇಕು ಅದು ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ, ಅದ್ಧೂರಿಯಾಗಿ ಮಾಡಿದ್ದೀನಿ ಸರ್. ಸರ್, ಫೈನಲಿ ಜನ ಕೇಳ್ಕೊಳ್ಳೋದಿಷ್ಟೇ. ನೀವು ಹೇಳಿದಾಗೆ ಈಗ ಹೊಸಬ್ರು ಸಿನಿಮಾಗಳಿಗೆ ಜನ ತುಂಬ ಯೋಚನೆ ಮಾಡ್ತಾರೆ, ಯಾಕೆ ಹೋಗ್ಬೇಕು ನಾವು ಸಿನಿಮಾಗೆ ಅಂತ ಅಂದ್ಬಿಟ್ಟು. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಜನಗಳು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಬೇಕು, ಹೊಸಬ್ರುಗಳನ್ನ ಬೆಳೆಸ್ಬೇಕು. ದಯವಿಟ್ಟು ನೀವು ನಮ್ಮ ಸಿನಿಮಾ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇದನ್ನೆಲ್ಲ ನೀವು ನೋಡಿದಾಗ ನಿಮಗೊಂದು ಸಾಂಗ್ ನಮ್ಮ ಸಿನಿಮಾ ಬಗ್ಗೆ ಒಂದು ಏನಂತ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಯಾರು ನೋಡಿಲ್ಲ ಅಂತಂದರೆ ನಾನು ಈ ಚಾನಲ್ ಮುಖಾಂತರ ಕೇಳ್ಕೊಳ್ತೀನಿ, ದಯವಿಟ್ಟು ನೀವೆಲ್ಲ ಹೋಗಿ ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು ನೋಡಿ. ನೆಕ್ಸ್ಟ್ ಮಂತ್ ಜುಲೈ 8ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಖಂಡಿತ ನನ್ನ ಮತ್ತು ದಿವ್ಯಾ ಅವ್ರ ಹುಡುಗ ಕಾಂಬಿನೇಷನ್ ಹಾಗೂ ನನ್ನ ಮತ್ತು ವಿಶ್ವಣ್ಣ ಅವರ ಕಾಂಬಿನೇಷನ್, ಈ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಒಂದೊಂದು ಮೆಸೇಜನ್ನು ಜನಕ್ಕೆ ಕೊಡೋಕ್ಕೆ ಹೊರಟಿದ್ದೀವಿ ನಾವು. ಸೊ ಏನೋ ಸುಮ್ಮನೆ ಏನೋ ಕಂಟೆಂಟ್ ಇಲ್ಲದೆ ನಮ್ಮ ಸಿನಿಮಾನ ತೊಗೊಂಬರ್ತಾ ಇಲ್ಲ, ಒಂದು ಅದ್ಭುತವಾದ ಕಂಟೆಂಟ್ ಜೊತೆ ಜನಕ್ಕೆ ಒಂದು ಒಳ್ಳೆ ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಸೊ ಜನ ಖಂಡಿತ ಇದನ್ನು ಇಷ್ಟಪಡ್ತೀರ ನೋಡಿದ ಮೇಲೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಗಿರ್ಕಿ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ವಿಶ್ವ ಸರ್, ಜನ ಇಷ್ಟು ದಿನ ನೀವೇನೇ ಮಾಡಿದ್ರು ಸಪೋರ್ಟ್ ಮಾಡಿದ್ದಾರೆ ಕಲಾವಿದರಾಗಿ, ನೀವೇನು ಹೇಳ್ತೀರಿ ಇಷ್ಟೇ ಸರ್? ನನಗೆ ಜೀವನ ಗೊತ್ತಿರೋದೇ ಸಿನಿಮಾ, ಇದು ಬಿಟ್ಟು ನನಗೆ ಬೇರೆ ಜೀವನ ಇಲ್ಲ ಸರ್. ಪ್ರಾಮಾಣಿಕವಾಗಿ ಒಂದು ತುಡಿತ ಹಸಿವು ಏನಿದೆ ಅದನ್ನು ಇಲ್ಲಿ ಹಾಕಿದ್ದೀವಿ. ನಿರ್ದೇಶಕ ವೀರೇಶ್ PM ಅವರ ಕಥೆ ಚಿತ್ರಕಥೆ ನಿರ್ದೇಶನ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆಮೇಲೆ ಸಿನಿಮಾ ಅಂತೂ ಡಬ್ಬ ಅಂತೂ ನಾನು ಮಾಡಿಲ್ಲ ಸರ್. ಒಬ್ಬ ಸಿನಿಮಾದವನಾಗಿ ಸಿನಿಮಾ ಏನು ಬೇಕು ಪ್ರಾಮಾಣಿಕವಾಗಿ ಅದಕ್ಕೇನು ಬೇಕು ನಾನು ಮಾಡಿದ್ದೀನಿ ಸರ್. ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಮತ್ತು ಒಂದು ಕುತೂಹಲ ಇರೋದಕ್ಕೆ ಎಲ್ಲವೂ ಏನು ಬೇಕು ಎಲ್ಲ ಅಂಶಗಳನ್ನು ಕೊಟ್ಟಿದ್ದೀನಿ. ಏನೋ ಒಬ್ಬ ಕಲಾವಿದನಿಗೆ ನೀವು ಗೌರವಿಸಿ ಪ್ರೀತಿ ಕೊಟ್ಟಿದ್ದಿರಿ, ಈ ಒಂದು ಕಲಾವಿದ ಒಂದು ನಿರ್ಮಾಣ ಮಾಡಿದ್ದಾನೆ, ಆ ನಿರ್ಮಾಣದಲ್ಲಿ ಏನೋ ಒಂದು ಕನಸನ್ನು ಕಟ್ಕೊಂಡಿದ್ದಾನೆ. ನಾನು ಈ ಸಿನಿಮಾ ಮಾಡಿ ದುಡ್ಡು ಮಾಡಿ ನಾನೇನೋ ಆಗಬೇಕು ಅನ್ನೋ ಕಲ್ಪನೆ ನನಗಿಲ್ಲ. ನಾನು ಹಾಕಿದಷ್ಟು ದುಡ್ಡು ನಾನು ಬಂದರೆ ಸಾಕು, ಮತ್ತೊಂದು ಸಿನಿಮಾ, ಮಗದೊಂದು ಸಿನಿಮಾ, ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೊಂದು ಅವಕಾಶ ಜನತೆ ಕೊಡುತ್ತೆ ಅಂತ ನಾನು ಭಾವಿಸ್ಕೊಂಡಿರ್ತೀನಿ. ಅದ್ರ ಮೇಲೆ ನನಗೆ ಗೊತ್ತಿಲ್ಲ. ಲೆಫ್ಟು ಕನ್ನಡ ಜನತೆಗೆ ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು.